ಎಣ್ಣೆ ಬದನೆಕಾಯಿ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಸ್ವಲ್ಪ ಎಳ್ಳು ಹುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಕಡಲೆ ಬೀಜ ಸ್ವಲ್ಪ ಹುರಿದಿಟ್ಕೊಂಡಿರೋದು, ಹುಣಸೆಹಣ್ಣು ಸ್ವಲ್ಪ ನೆನೆ ಹಾಕ್ಕೊಳ್ಬೇಕು. ಒಣ ಕೊಬ್ಬರಿನ ತುರಿದ್ಬಿಟ್ಟು ಈ ಥರ ಸ್ವಲ್ಪ ಹುರಿದಿಟ್ಕೊಂಡಿರೋದು. ನೆಕ್ಸ್ಟ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ, ಇದನ್ನು ಇವಾಗ ಫ್ರೈ ಮಾಡ್ಕೋಬೇಕು. ಮತ್ತು ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಮೂರೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಹುಣಸೆಹಣ್ಣು ಸ್ವಲ್ಪ ನೆನೆ ಹಾಕ್ಕೊಂಡಿರೋದು, ಬೆಲ್ಲ ಸ್ವಲ್ಪ, ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇದೆರಡು ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಇದು ಸ್ಟಫಿಂಗ್ಗೆ. ಇದು ಮಟನ್ ಸಾರು ಪುಡಿ, ರೆಡ್ ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಉಪ್ಪು, ಎಣ್ಣೆ ಸ್ವಲ್ಪ, ಸಾಸಿವೆ, ಸ್ವಲ್ಪ ಗರಂ ಮಸಾಲೆ ಪೌಡರ್. ಒಂದು ಬೌಲಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ಬದನೆಕಾಯಿನ ಕಟ್ ಮಾಡಿಕೊಂಡು ಅದರಲ್ಲಿ ಹಾಕೋಣ. ನೋಡಿ, ಬದನೆಕಾಯಿ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಬೇಕು, ಸೊ ಬದನೆಕಾಯಿ ಕಪ್ಪಗಾಗಲ್ಲ. ಎಲ್ಲ ಬದನೆಕಾಯಿನ ಇದೇ ಥರ ಕಟ್ ಮಾಡ್ಕೊಳ್ಳೋಣ. ಬನ್ನಿ, ಬದನೆಕಾಯಿ ಈಗ ಕಟ್ ಮಾಡ್ಕೊಂಡು ರೆಡಿ ಆಗಿದೆ. ಆದಷ್ಟು ಚಿಕ್ಕ ಚಿಕ್ಕ ಬದನೆಕಾಯಿನೇ ತೊಗೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹುರಿದಿಟ್ಕೊಂಡಿರೋ ಕಡಲೆ ಬೀಜನ ಸಿಪ್ಪೆ ತೆಗೆದ್ಬಿಟ್ಟು ಇವಾಗ ಮಿಕ್ಸಿ ಜಾರ್ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಬಿಳಿ ಎಳ್ಳನ್ನ ಕೂಡ ಆ್ಯಡ್ ಮಾಡ್ಕೋಬೇಕು. ಇದನ್ನು ತರಿತರಿಯಾಗಿ ರುಬ್ಕೊಂಬರೋಣ. ಫೈನ್ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪ ದಪ್ಪದಾಗೆ ಪೌಡ್ರ್ ಮಾಡ್ಕೊಳ್ಳಿ. ತರಿತರಿಯಾಗಿಯೇ ರುಬ್ಕೊಂಬರಬೇಕು. ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ತುರಿದಿಟ್ಕೊಂಡಿದ್ವಲ್ಲ ಹುರಿದ್ಬಿಟ್ಟು, ಅದನ್ನು ಇವಾಗ ಮಿಕ್ಸಿ ಆಡಿಸ್ಕೊಳ್ಳೋಣ. ನೋಡಿ, ಇದು ಕೂಡ ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಸ್ಟವ್ ಮೇಲೆ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡು ಅದಕ್ಕೆ ಇವಾಗ ಆಯಿಲ್ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ. ಆಯಿಲ್ ಬಿಸಿ ಆಗಲಿ, ಸ್ವಲ್ಪ ಆಯಿಲ್ ಬಿಸಿಯಾಗಿದೆ. ಇದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಹಾಗೆ ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿ ಸ್ವಲ್ಪ, ಇದು ಕೆಂಪುಗಾಗೋವರೆಗೂ ಹುರ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗ್ಬೇಕಿದ್ದು. ಇವಾಗ ಇದು ಫ್ರೈ ಆಗಿದೆ ಚೆನ್ನಾಗಿ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ತಣ್ಣಗಾದ್ಮೇಲೆ ಇನ್ನೂ ರುಬ್ಕೋಬೇಕು. ಈಗ ಉರಿದಿರೋದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ. ಬನ್ನಿ, ಈ ಥರ ಇದು ಪೇಸ್ಟ್ ಆಗಬೇಕು. ಇದಕ್ಕೆ ಇವಾಗ ಹುಣಸೆಹಣ್ಣು ಮತ್ತು ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ. ಇದಕ್ಕೆ ಇವಾಗ ಹುಣಸೆಹಣ್ಣು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಟೊಮೆಟೊ ಹಾಕಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹುಣಸೆಹಣ್ಣು ತೊಗೋಬೇಕು. ನೆಕ್ಸ್ಟ್ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. ಈಗ ಗರಂ ಮಸಾಲೆ ಪೌಡ್ರು ಸ್ವಲ್ಪ. ಮಟನ್ ಸಾರು ಪುಡಿ ಸ್ವಲ್ಪ. ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ. ಇದನ್ನು ಇವಾಗ ರುಬ್ಕೊಂಬರೋಣ. ಬನ್ನಿ, ಇದು ಈ ಥರ ಫೈನಾಗಿ ಪೇಸ್ಟ್ ಆಗಿದೆ. ಇವಾಗ ಸ್ಟಫಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ. ರುಬ್ಕೊಂಡಿರೋದು ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕಡಲೆ ಬೀಜ ಪೌಡ್ರು ಮತ್ತು ಒಣ ಕೊಬ್ಬರಿ ಪೌಡ್ರ್ ಮಾಡಿದ್ವಲ್ಲ, ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ಳೋಣ.
ಕೊತ್ತಂಬರಿ ಸೊಪ್ಪು, ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಲಾಸ್ಟಲ್ಲಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನ ಇವಾಗ ಚೆನ್ನಾಗಿ ಕೈಯಿಂದ ಕಲಸ್ಕೋಬೇಕು. ನಮ್ಮ ಸ್ಟಫಿಂಗ್ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪನೂ ನೀರು ಆ್ಯಡ್ ಮಾಡಬಾರ್ದು, ಹಾಗೆ ಕಲಸ್ಕೋಬೇಕು. ಇವಾಗ ಇದನ್ನು ಬದನೆಕಾಯಿಗೆ ಸ್ಟಫ್ ಮಾಡೋಣ ಬನ್ನಿ. ಇದೆಲ್ಲ ಸ್ಟಪ್ ಮಾಡಿಬಿಟ್ಟು ಆಚೆ ಕಡೆ ಇರೋದೆಲ್ಲ ತೆಕ್ಕೋಬೇಕು. ಈ ಥರ ಸ್ಟಫ್ ಆಗಬೇಕು. ಎಲ್ಲನೂ ಈ ಥರ ಸ್ಟಫ್ ಮಾಡ್ಕೊಳ್ಳೋಣ ಬನ್ನಿ. ಸ್ಟಫ್ ಮಾಡ್ಕೊಂಡಿರೋ ಬದನೆಕಾಯಿ ಈ ಥರ ರೆಡಿಯಾಗಿದೆ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದು ಬಿಸಿ ಆದಮೇಲೆ ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಲಿ, ಎಣ್ಣೆ ಬದನೆಕಾಯಿ ಅಂದರೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸ್ವಲ್ಪ ಇಂಗು. ಇವಾಗ ಇದಕ್ಕೆ ಒಂದೊಂದೇ ಬದನೆಕಾಯಿ ಬಿಟ್ಕೊಳ್ಳೋಣ. ಬದನೆಕಾಯಿ ಬಿಟ್ಟಮೇಲೆ ಒಂದು ಪ್ಲೇಟ್ ಮುಚ್ಚಬೇಕು. ಒಂದು 2-3 ನಿಮಿಷ ಫ್ರೈ ಆಗಲಿ. ಆಮೇಲೆ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಬದನೆಕಾಯಿ ಈ ಥರ ಫ್ರೈ ಆಗಿದೆ. ಇದಕ್ಕೆ ಇವಾಗ 1/4 ಕಿಲೋ ಸ್ಟಫಿಂಗ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೋಬೇಕು. ಒಂದು 5-8 ನಿಮಿಷ ಬೇಯಿಸ್ಕೊಳ್ಳೋಣ, ಚೆನ್ನಾಗಿ ರೆಡಿಯಾಗುತ್ತೆ. ಇವಾಗ ರೆಡಿಯಾಗಿದೆ ಅಂತ ನೋಡೋಣ. ಈ ಥರ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊತಾ ಇದ್ದರೆ ಇದು ರೆಡಿ ಆಗಿದೆ ಅಂತ ಅರ್ಥ. ಆದಷ್ಟು ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಇದನ್ನ ಮಾಡಿ, ಇಲ್ಲಾಂದರೆ ಕಡಲೆಬೀಜ ಪೌಡ್ರ್ ಹಾಕಿರ್ತೀವಲ್ಲ ತಳೆ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬೇರೆದ್ರಲ್ಲಿ ಮಾಡಿದ್ರೆ. ನೋಡ್ತಾ ಇರಬೇಕು ಮೇಲಿನ ಮೇಲೆ ಸ್ವಲ್ಪ ತಳೆ ಹಿಡ್ದೈತ ಅಂತ. ಫೈನಲಿ ನಮ್ಮ ಎಣ್ಣೆ ಬದನೆಕಾಯಿ ರೆಡಿ ಆಯಿತು. ನಿಮಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಮಾಡ್ಕೊಳ್ಳಿ, ನೀವು ಕೂಡ ಮಾಡ್ಕೊಳ್ಳಿ, ತಿನ್ಕೊಳ್ಳಿ.